ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ. ಹಿಜಾಬ್ ಇರ್ಬೋದು, ಯಾವುದೇ ಈ ರೀತಿಯ ಘಟನೆಗಳಿಗೆ ಆಸ್ಪದಗಳಿಲ್ಲ. ಶಾಲೆ ಅನ್ನತಕ್ಕಂಥದ್ದು ಅದೊಂದು ಸರಸ್ವತಿ ಮಂದಿರ. ಇಲ್ಲಿ ಆ ಶಾಲೆಯ ನಿಯಮ ಮತ್ತು ಅನುಶಾಸನದೊಟ್ಟಿಗೆ ಕಲಿಬೇಕಾಗಿರ್ತಕ್ಕಂಥದ್ದು ಧರ್ಮ. ಅದರೊಳಗೆ ಬೇರೆ ಧರ್ಮ ತರತಕ್ಕಂಥದ್ದು ಸರಿಯಲ್ಲ. ಮಕ್ಕಳಿಗೆ ಅವಶ್ಯಕತೆ ಇರತಕ್ಕಂಥ ಶಿಕ್ಷಣ, ಯಾರಿಗೆ ಈ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲವೋ ಅವರವರು ಬೇರೆ ದಾರಿಯನ್ನು ಹುಡುಕ್ಬೋದು. ಆದರೆ ನಮ್ಮ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುತ್ತೆ. ಇಂಥದ್ದಕ್ಕೆ ಎಲ್ಲೂ ಅವಕಾಶಗಳಿಲ್ಲ. ಶಾಲೆಯ ನಿಯಮದ ಅಡಿಯಲ್ಲೇ ಕಲಿಬೇಕು. ಇದನ್ನು ತಾಲಿಬಾನ್ ಮಾಡಲಿಕ್ಕೆ ನಾವು ಅವಕಾಶಗಳನ್ನು ಕೊಡುವುದಿಲ್ಲ. ಇಲ್ಲಿರ್ತಕ್ಕಂಥ ನಿಯಮಗಳೇನಿದ್ದಾವೆ, ನಿರ್ದೇಶನಗಳಿದೆ, ಅದಕ್ಕೆ ಸರಿಯಾಗಿ ಪೂರಕವಾಗಿರಬೇಕು. ನಿನ್ನೆ ಸಿದ್ದರಾಮಯ್ಯ ಹೇಳಿದ್ದು ನೋಡಿದ್ದೇನೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಟಿಪ್ಪು ಜಯಂತಿಯನ್ನು ಮಾಡಿ ಸಾಮರಸ್ಯವನ್ನು ಕೆಡಿಸಿರ್ತಕ್ಕಂಥ ಸಿದ್ದರಾಮಯ್ಯ ಶಾದಿ ಭಾಗ್ಯದ ಹೆಸರಲ್ಲಿ ಕೆಲವೇ ಸಮುದಾಯಗಳಿಗೆ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಇವತ್ತು ಹಿಜಾಬ್ನ ಬಗ್ಗೆ ಮಾತಾಡ್ತಾರೆ. ಅವರು ಯೋಚನೆ ಮಾಡಬೇಕು. ಅವರಿರ್ತಕ್ಕಂಥ ಕಾಲಘಟ್ಟದಲ್ಲಿ ಅವರ ಆಡಳಿತದಲ್ಲಿ ಈ ರೀತಿಯ ಘಟನೆಗಳು ಎಷ್ಟಾಗಿದ್ದಾವೆ, ಇದರಿಂದ ಏನು ಸಾಮರಸ್ಯ ಕೆಡಿಸಿದೆ ಅನ್ನೋಂಥದ್ದು ಎಚ್ಚರಿಕೆಯಿಂದ ಅವ್ರು ಮಾತಾಡಬೇಕು ಅಂತ ಹೇಳ್ತಾ ಇವತ್ತು ಹಿಜಾಬ್ ಅಂತದಕ್ಕೆ ನಮ್ಮ ಸರ್ಕಾರ ಅವಕಾಶಗಳನ್ನು ಕೊಡುವುದಿಲ್ಲ. ಇವತ್ತು ನ್ಯಾಯಾಲಯದ ಮುಂದಿದೆ, ನಿರ್ಬಂಧ ಕಾಯ್ತೇವೆ. ಎಲ್ಲವೂ ನಿಯಮದ ಶಾಲೆಯ ಅನುಶಾಸನಗಳೇನಿದ್ದಾವೆ, ನಿಯಮ ಇದೆ, ಆ ನಿಯಮಕ್ಕೆ ಸರಿಯಾಗಿ ನಡೀತಿದೆ.